ಹಿಂದಿನ ಕಾಲದಲ್ಲಿ ಆ ಪ್ರೊಸೀಜರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಯಾವ ಕಾಲದಲ್ಲಿ? ಹಿಂದಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಅವಾಗಿಂದ ಇವಾಗಿನವರೆಗೂ ಕಂಟಿನ್ಯೂ ಆಗ್ಬಿಟ್ಟಿದೆ. ಚೇಂಜ್ ಮಾಡಿಲ್ಲ ಅವರು. ಮುಂಚೆ ಇವಾಗ ಹುಡುಗರಿಗೂ ಅದೇ ತರ ಮಾಡ್ಬೇಕು ಅಂತಿದ್ರೆ ಇವಾಗ ಗಂಡಸರು ಹಾಕೊಂತ ಇದ್ರು, ಅವ್ರು ತಪ್ಪು ಮಾಡ್ಬಿಟ್ರು. ಬರೀ ಹುಡುಗಿರು ಮಾತ್ರ ಇದ್ ಮಾಡಿದ್ರು, ಹುಡುಗರಿಗೂ ಮಾಡಿದ್ರೆ ಇವಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಹಾಕೊಂತ ಇದ್ರು. ಇಲ್ಲ, ನಾವ್ ಹೇಳಿದ ತಕ್ಷಣ ಜನರು ಒಪ್ಬೇಕಲ್ಲ, ಇಲ್ಲಿರೋರ್ನೇ ಕೇಳಿ ಒಪ್ಪಲ್ಲ. ಸೊ ಅದ್ ಹಿಂದಿನ ಕಾಲದಿಂದ ಬರ್ಬೇಕಿತ್ತು, ಅದ್ ಬಂದಿಲ್ಲ. ಅವ್ರು ತಪ್ಪಾಗ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗತ್ತೆ? ನಾವೇನು ಮಾಡಕ್ ಏನು ಮಾಡಕ್ಕಾಗಲ್ಲ ಇವ್ರ ಕೈಲಿ. ಆಗುತ್ತೆ ಬೇರೆ ತರ. ನೀವೇ ನೀವ್ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ನೀವ್ ಯಾವ ಅರ್ಥ ತಿಳ್ಕೊಂಡ್ರಿ? ನಾವ್ ಮಾಮೂಲಿಯಾಗೆ ತಿಳ್ಕೊಂಡ್ರಿ. ಬೇರೆ ತರ ಅಂದ್ರಿ? ನೀವ್ ಹೇಳಿದ್ದು ಬೇರೆ ತರ ಅಂತ ಅಲ್ಲ. ನೀವ್ ಈತ ನೀವ್ ಸಂಪ್ರದಾಯ ಇವ್ರ ಕೈಲಿ, ಅದೇ ಏನು ಮಾಡಕ್ಕಾಗಲ್ಲ ಅಂದ್ರ ಅವ್ರು ಮಾಡಿಲ್ಲ, ನಾವ್ ಇವಾಗ ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಅಂತ. ಅದನ್ನೇ ನಾನು, ಅದೇ ಸರ್ ನೀವೇನ್ ಅನ್ಕೊಂಡ್ರಿ? ಅದೇ ನಾನು ಅದನ್ನೇ ಅನ್ಕೊಂಡಿದ್ದು. ನೀವು ಬಾಚುವಂತಹ ಬಾಚಣಿಗೆಯಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ ನೋಡಿ ಇಲ್ಲಿ. ಹೊಟ್ಟೆ ಬಿಟ್ರು ಬಾಚಣಿಗೆ ಎಣಿಸ್ಕೊಳ್ಳಿ ಅಂತ ಎಣಿಸೋದೆ ನಾವೀಗ ಕೂತ್ಕೊಂಡು. ನಿಮಗ್ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ, ನಮಗೂ ಅಲ್ಲ. ಯಾರಿಗೂ ಯಾಕೆ ಗೊತ್ತಾಗ? ದಿನ ಬಾಚ್ಕೋತೀರಾ, ದಿನ ಬಾಚಣಿಗೆ ತಗೋತೀರಾ, ದಿನ ಬಾಚ್ತಿರ್ತೀರಾ? ಎಲ್ಲ ಬಾಚ್ಕೊಳೋದ್ರೆ ನೀವು ನೆಕ್ಸ್ಟ್ ಕೂದಲು ಎಣಿಸ್ಕೊಳ್ಳಿ ಅಂತೀರ. ಕೂದಲು ಎಣಿಸ್ಕೊಳಕಲ್ಲ, ಇದು ಆಗಲ್ಲ, ಎರಡು ಆಗಲ್ಲ. ನಾವು ಅಕಸ್ಮಾತ್ ಇವಾಗ ಎಣಿಸ್ಕೊಳ್ಳಿ ಅಂದ್ರೆ ಆಮೇಲೆ ಕೂದಲು ಎಣಿಸ್ಕೊಳ್ಳಿ ಎಷ್ಟವೆ ಅಂತೀರಾ ಅಂತ ಪಾಪ ಅವ್ರ ಪ್ರಾಬ್ಲಮ್. ಎರಡು ಆಗಲ್ಲ, ಎರಡು ಆಗಲ್ಲ. ಹೃದಿಮೂಲೆ ನದಿ ಮೂಲ ಋಷಿಮೂಲನು ನಿಮ್ ಕೈಲಿ ಕಂಡಿಡಿಯಕ್ಕಾಗಲ್ಲ. ನೀವು ದಿನ ಬಾಚ್ಕೊಳ್ಳುವಂತ ಬಾಚಣಿಗೆ ಅಲ್ಲಿ ಎಷ್ಟಿದೆ ಅಂತಾನು ಕಂಡಿಡಿಯಕ್ಕಾಗಲ್ಲ. ನಿಮ್ ತಲೆಯಲ್ಲಿ ಕೂದಲು ಎಷ್ಟಿದೆ ಅಂತಾನು ಕಂಡಿಡಿಯಕ್ಕಾಗಲ್ಲ. ಸೈಕಲ್ ನಿಧಾನಕ್ಕೆ ಹೋಗತ್ತಲ್ಲ, ಅದಕ್ಕೆ ಇಂಡಿಕೇಟ್ ಇಟ್ಟಿಲ್ಲ. ಸೈಕಲ್ ನಿಧಾನಕ್ಕೆ ಹೋಗುತ್ತೆ, ಫಾಸ್ಟ್ ಆಗಿ ತೊಳೆದ್ರು ಫಾಸ್ಟ್ ಆಗಿ ಹೋಗಲ್ಲ, ಹೋಗಲ್ಲ. ಅದು ಎಷ್ಟು ಹೋಗ್ಬೇಕು ಅಷ್ಟೇ, ಅಷ್ಟೇ. 5 ಕಿಲೋಮೀಟರ್ ಒಳಗೆ ಹೋಗೋದು, 5 ಕಿಲೋಮೀಟರ್ ಒಳಗೆ ಹೋಗುತ್ತೆ. ಅದಕ್ಕೋಸ್ಕರ ಇಂಡಿಕೇಟರ್ ಇಟ್ಟಿಲ್ಲ. ಇಂಡಿಕೇಟರ್ ಇಟ್ಟಿರಲ್ಲ, ಸೈಕಲ್ 5 ಕಿಲೋಮೀಟರ್ ಮೇಲೆ ಹೋಗಕ್ಕಾಗಲ್ಲ. ಆಮೇಲೆ ಅದಾಗ ಅದೇ ಹ್ಯಾಂಡಲ್ ತಿರುಗಿಸ್ಕೊಂಡು ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ಇಟ್ಟಿಲ್ಲ, ಅದಕ್ಕೆ ಇಟ್ಟಿಲ್ಲ. ಓಕೆ, ತಿಳ್ಕೊಳ್ಳಿ. ಸೈಕಲ್ ಬರೀ 5 ಕಿಲೋಮೀಟರ್ ಹೋಗಕ್ಕಾಗೋದು, 5 ಕಿಲೋಮೀಟರ್ ಮೇಲೆ 1 ಕಿಲೋಮೀಟರ್ ಹಿಂಗ್ ಹೋಗಕ್ ಹೋದ್ರುವೆ ಜರ್ಕ್ ಆಗಿ ವಾಪಸ್ ಅದೇ ತಿರ್ಕೊಂಡು ವಾಪಸ್ ಕರ್ಕೊಂಬಂದ್ ಮನೆಗೆ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಸೈಕಲ್ಗೆ ಇಂಡಿಕೇಟರ್ ಇರಲ್ಲ. ಗಾಡಿಗಳಿಗೆ ಏನಕ್ಕೆ ಇಂಡಿಕೇಟರ್ ಇರುತ್ತೆ? ಸ್ಪೀಡ್ ಆಗಿ ಹೋಗತ್ತಲ್ಲ ಗಾಡಿ, ಜೋರಾಗಿ ರೈಟ್ ತಿರುಗಿಸ್ಬೇಕಾದ್ರೆ ಯಾರು ಹಿಂದ್ಗಡೆ ಬಂದ್ಬಿಟ್ರ ಅವ್ರಿಗೆ ಟಚ್ ಮಾಡ್ಬಿಡ್ತಾರಲ್ಲ. ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಸೈಕಲ್ ಸ್ಕೂಟರ್ ಅಲ್ಲಿ ಹಿಂದ್ಗಡೆಯಿಂದ ಬಂದು ಯಾರು ಇವ್ರ ನಿಂಗೆ ಟಚ್ ಮಾಡ್ಬಿಟ್ರೆ ಬಿದಾಗ್ಬಿಡ್ತಾರ. ಹೌದೌದು, ಯಾರು ಇವ್ರನ್ನ ಟಚ್ ಮಾಡಬಾರ್ದು ಅಂತ ಬೈಕ್ಗಳಿಗೆ ಇಂಡಿಕೇಟರ್ನ ಇಟ್ಟಿರ್ತಾರೆ. ಹೌದು ಹೌದು, ಸೈಕಲ್ ಬರೀ 5 ಕಿಲೋಮೀಟರ್ ಹೋಗೋದು. ಹೌದೌದು. ಹೆಣ್ ಮಕ್ಳಿಗೆ ಮದುವೆ ಆಗಿದೆ ಅಂತ ಹೆಂಗೆ ಕಂಡಿಡಿತೀರ ನೀವು? ಒಂದು ಕಾಲುಂಗ್ರ, ಒಂದು ಕಾಲುಂಗ್ರ, ಎರಡ್ ಕಾಲ್ಗೂ ಹಾಕಿರ್ತಾರೆ ಕಾಲುಂಗ್ರ. ಕಾಲುಂಗ್ರ ಎರಡ್ ಕಾಲ್ ಈಗ ಸ್ಟೈಲ್ಗೂ ಹಾಕೊಂಡ್ಬಿಡ್ತಾರಪ್ಪ. ಅವಾಗ ನಾವೇ ಅಸ್ಯೂಮ್ ಮಾಡ್ಕೋಬೇಕು ಅವ್ರಿಗೆ ಆಗಿರ್ಬೇಕು ಮದ್ವೆ ಅಂತ. ಇನ್ನೇನ್ ಮಾಡಕ್ಕಾಗಲ್ಲ, ನೋ ಆಪ್ಷನ್. ಕಾಲುಂಗ್ರ ಕಾಣಿಸಲ್ಲಪ್ಪ, ಸೀರೆ ಉದ್ದ ಉಟ್ಟಿರ್ತಾರೆ ಹಂಗೆ. ಅವಾಗ ಏನ್ ಮಾಡಕ್ಕಾಗಲ್ಲ, ಕುಂಕುಮ ನೋಡ್ಬೇಕು ಇಲ್ಲ ತಾಳಿ ನೋಡ್ಬೇಕು ಅಷ್ಟೇ. ತಾಳಿ ಹಾಕಿಲ್ಲ ಅಂದ್ರೆ ಅದು ಅವ್ರ ಪ್ರಾಬ್ಲಮ್ ಅಷ್ಟೇ, ಅವ್ರ ಪ್ರಾಬ್ಲಮ್. ಕುಂಕುಮ ನೋಡ್ಬೇಕು ಇಲ್ಲ ತಾಳಿ ನೋಡ್ಬೇಕು. ಹೋಗ್ ನೋಡ್ಗು ಇಡೀರ ಕಪಾಳ ಕುಡ್ದು ಬಿಡ್ತಾರೆ. ತಾಳಿ ಹಿಂಗ್ ಹಾಕೊಂಡಿರೋದ್ ನೋಡ್ಬೇಕು ಅಷ್ಟೇ, ಹಿಂಗ್ ತೆಗೆದ್ ನೋಡೋದಲ್ಲ. ಹಂಗೆ ಅವ್ರ ತಾಳಿ ಹಾಕಿದ್ರಲ್ಲ ಅಂತ ಅಂದಾಜ್ ಮಾಡ್ಬೇಕು. ಅಂದಾಜು ಅಪ್ರಾಕ್ಸಿಮೇಟ್ ಆಗಿ ನಾವ್ ಅನ್ಕೋಬೇಕು, ಅನ್ಕೋಬೇಕು ಅಷ್ಟೇ. ಅಪ್ರಾಕ್ಸಿಮೇಟ್ ಕರೆಕ್ಟ್ ಆಗಿ ಹಿಂಗೆ ಅಂತ ಏನು ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಕಾಲುಂಗ್ರ ಒಂದೇ. ಗಂಡು ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಮದ್ವೆ ಆಗಿದೆ ಅಂತ? ಅವ್ರು ಯಾವ ಹುಡುಗಿ ಜೊತೆನೂ ತಿರುಗದೆ ಇದ್ರೆ ಮದ್ವೆ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ತಿರ್ಗಾ ಹೆಂಡತಿ ಆಮೇಲೆ ಬೆಂಡಿಸ್ತಾರಲ್ಲ ಅಂತ ಗಂಡ ಮಕ್ಳಿಗೆ. ವೆರಿ ಗುಡ್, ವೆರಿ ಗುಡ್. ಗಂಡ ಮದ್ವೆ ಆಗಿದೆ ಅಂತ ಕಂಡಿಡಿಯಕ್ ಆಗದೇ ಇಲ್ಲ, ಅವ್ರಿಗೆ ಕಂಡಿಡಿಯಕ್ ಆಗದೆ. ಸುಳ್ಳು ಹೇಳ್ತಾರೆ, ಹೇಳಿದ್ರೆ ಹೇಳಲ್ಲ ನಿಮ್ ತರ. ಹೇಳಲ್ಲ ಗಂಡಸರಿಗೆ ಕಂಡಿಡಿಯಕ್ ಆಗಲ್ಲ, ಆಗಲ್ಲ. ಸುಳ್ಳು ಹೇಳ್ಬೋದು ಅವರು, ಹೇಳ್ಬೋದು. ಈಗ ನೀವ್ ಹೇಳ್ತಾ ಇದ್ರಲ್ಲ ಹಂಗೆ. ಈ ತರ ಎಷ್ಟು ಜನಕ್ಕೆ ಸುಳ್ಳು ಹೇಳಿದಿರ ಮದ್ವೆ ಆಗಿಲ್ಲ ಅಂತ? ನಾವ್ ನಿಮ್ಗೆ ಹೇಳಲ್ವಲ್ಲ, ನೀವು ನನಗೆ ಕೇಳಲ್ವಲ್ಲ ಮದ್ವೆ ಆಗಿದ್ಯಾ ಅಂತ. ಮದ್ವೆ ಆಗಿದ್ಯಾ? ಆಗಿದೆ. ಈ ಮದ್ವೆ ಆಗಿಲ್ಲ ಅಂತ ಎಷ್ಟು ಜನಕ್ಕೆ ಸುಳ್ಳು ಹೇಳಿದಿರ? ನಾವ್ ಇದುವರೆಗೆ ಯಾರು ಹೇಳಿ? ನಿಜ ಹೇಳ್ರಿ, ನೀವೇ ನೀವು ಹೇಳ್ರೆ ಪರವಾಗಿಲ್ಲ ಹೇಳಿ. ಏನ್ ಹೇಳೋದು, ಎಷ್ಟು ಜನಕ್ಕೆ ಸುಳ್ಳು ಹೇಳಿದಿರ? ನಾವೇನ್ ಕೇಳೋಣ, ನಾವೇನ್ ಕೇಳೋಣ. ಇದುವರೆಗೂ ಯಾರು ಬಂದು ಹುಡುಗಿ ಕೊಡೋರು ಬಂದಿಲ್ಲ ನನ್ನ ಹತ್ರ. ಹುಡುಗಿ ಕೊಡೋರು ಇದುವರೆಗೂ ಯಾರು ಬಂದಿಲ್ಲ.
ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಅಂತ ಕಂಡಿಡಿಯೋದು ಹೆಂಗೆ? ಕಾಲಲ್ಲಿ ಕಾಲಂಗ್ರ ನೋಡಿದ್ರೆ ಸಾಕು, ತಾಳಿ ಹಾಕಲ್ಲ ಈಗಿನ ಕಾಲದವರು, ಕಾಲಲ್ಲಿ ಕಾಲಂಗ್ರ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ನೀವ್ ಯಾಕೆ ಕಾಲುಂಗ್ರ ನೋಡಕ್ ಅಲ್ಲ, ನೀವ್ ಕೇಳಿದ್ರಲ್ಲ ಅದಕ್ಕೆ ಕಂಡಿಡಿಯೋದು ಹೆಂಗೆ ಅಂತ ಹೇಳ್ತಿದೀನಿ ಅಷ್ಟೇ. ಕ್ರಿಕೆಟ್ ಆಡ್ತಾರಲ್ಲ, ಒಟ್ಟು ಎಷ್ಟು ಜನ ಇರ್ತಾರೆ ಪ್ಲೇಯರ್ಸ್? 12 ಜನ ಇರ್ತಾರೆ. ಒಬ್ರು ಎಕ್ಸ್ಟ್ರಾ ಇರ್ತಾರೆ, ಒಬ್ರು ಎಕ್ಸ್ಟ್ರಾ ಸುಮ್ನೆ ಸುಮ್ನೆ ಅಲ್ಲಿ ಕೂರ್ಸ ಗಾಳಿ ಗಾಳಿ ಬೀಸಕ್ ಇಟ್ಕೊಂಡಿರ್ತಾರೆ ಒಬ್ಬರು ಅಲ್ವಾ ಇರ್ತಾರೆ. ಎಷ್ಟು 12 ಜನ? 12 ಜನ ಇರ್ತಾರೆ ಕ್ರಿಕೆಟ್ ಅಂದ್ರೆ 12 ಜನ ಇರ್ತಾರೆ. ಗಂಡು ಮಕ್ಕಳಿಗೆ ಮದುವೆ ಆಗಿದೆ ಅಂತ ಹೆಂಗ್ ಕಂಡಿಡಿತೀರ? ಮದುವೆ ಆಗಿದೆ ಅಂತ ಗಡ್ಡ ಮೀಸೆ ನೋಡಿದ್ರೆ, ಗಡ್ಡ ಮೀಸೆ ನೋಡ್ಬಿಟ್ಟು ಕಂಡಿಡಿತಾರೆ. ಗಡ್ಡ ಮೀಸೆ ಯಾರು ಬೆಳೆಸಿರ್ತಾರೋ ಅವ್ರಿಗೆಲ್ಲ ಮದುವೆ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ದಾಡಿನೂ ಮೀಸೆನೂ ಬೋಳಿಸ್ಕೊಂಡ್ಬಿಟ್ರೆ ಅವ್ರಿಗೆ ಮದುವೆ ಆಗಿಲ್ಲ ಅಂತ ಅರ್ಥ. ಯಾವತ್ತಾದ್ರೂ ಹತ್ತಿದ್ದೀರಾ? ಅಳ್ತಾ ಇರ್ತಾರೆ ಅವ್ರದ್ದು, ಅವ್ರದ್ದು ಅದೇ ಕೆಲಸ, ದಿನ ಅಳದೇ ಕೆಲಸ ಅವ್ರದ್ದು. ಸಂಕಟ ಆದಾಗ, ನೋವಾದಾಗ, ಏನ್ ನೋವಾದಾಗ ವಿಚಾರಗಳು ಏನಾರು ಬಂತು ನೋವಾಗತ್ತೆ ಅಳ್ತಾರೆ ಪಾಪ, ಏನ್ ಮಾಡಕ್ಕಾಗತ್ತೆ ಅದಕ್ಕೆ? ವಿಚಾರ ಸಂಕಟದ ವಿಚಾರ ಆದಾಗ, ಸಂಕಟದ ವಿಚಾರ ಅದೇ ಅದನ್ನ ಹೇಳಿದ್ದಾನೆ. ಆರೋಗ್ಯವಾಗಿದ್ದೀವಿ, ಆರೋಗ್ಯವಾಗಿದ್ದಾರೆ ಪಾಪ, ಹಂಗೆ ಆರೋಗ್ಯವಾಗಿರಿ ಹಂಗೆ ಇರಿ ಅಲ್ಲ. ಅಕಸ್ಮಾತ್ ನೋವು ಅಂದ್ರಲ್ಲ, ನಮಗ್ ನೋವು ಅಂದಾಗ ಮೊನ್ನೆ ತಾನೇ ನಮಗ್ ಪೈಲ್ಸ್ ಬಂದಿತ್ತು. ನೋವು ಅಂದ್ರೆ ನಮ್ಗ ಅದು ಬಹಳ ಹಿಂಸೆ ಕೊಟ್ಬಿಡ್ತಪ್ಪ, ಅದಕ್ಕೋಸ್ಕರ ಅದಕ್ಕೋಸ್ಕರ ಅದೇನೋ ನೋವು ಅನ್ಕೊಂಡೆ. ಆತರ ಅಲ್ಲ, ನೋವು ಅಂದಾಗ ಅವ್ರು ಹೇಳ್ತಾರೆ ಏನೋ ಅವ್ರ ನೋವು. ಸಾಂಸಾರಿಕ ವಿಚಾರ, ಸಾಂಸಾರಿಕ ವಿಚಾರಗಳಲ್ಲಿ ನೋವು ಬರುತ್ತೆ ಹೇಳ್ತಾರೆ. ಓಕೆ, ಅತ್ತಾಗ ಕಣ್ಣಲ್ಲೇ ನೀರ್ ಬರುತ್ತಲ್ಲ ಯಾಕೆ? ಪ್ರಕೃತಿ, ಅದು ಪ್ರಕೃತಿ ನಿಯಮ. ಪ್ರಕೃತಿ, ಪ್ರಕೃತಿ ನಿಯಮ. ಶರೀರದಲ್ಲಿ ಇರ್ತಕ್ಕಂತ ನೀರು ದುಃಖದಿಂದ ಯಾವಾಗ ಆಚೆಗ್ ಬರ್ಬೇಕು ಅದು ದೇವರ ಒಂದು ನಿಯಮ ಬರುತ್ತೆ. ಹೌದು ಬರುತ್ತೆ, ಬರೀ ಕಣ್ಣಿಂದಾನೆ ಬರೋದು ನೀರು? ಹೌದು. ಎಲ್ಲಿಂದನೂ ಬರಲ್ಲ, ಇಲ್ಲ ಮೂಗಲ್ಲಿ ಬರುತ್ತೆ. ಮೂಗಲು ಬರುತ್ತೆ, ಮೂಗಲು ಬರುತ್ತೆ ಅವ್ರಿಗೆ. ಕಣ್ಣಿಂದ ನೀರ್ ಬರೋದಲ್ಲದೆ ಮೂಗಲು ಬರುತ್ತೆ, ಕಣ್ಣಲ್ಲಿ ಮೂಗಲ್ಲಿ ಬರುತ್ತೆ. ಬರುತ್ತೆ ಬರುತ್ತೆ, ಅವ್ರ ಯಾವ ಡೌಟ್ ಅಲ್ಲಿ ಇದಾರೆ? ಇನ್ನು ಎಲ್ಲೋ ಬರುತ್ತೆ, ಅವ್ರಿಗೆ ಬಹಳ ಡೌಟ್ ಇದೆ ಒಟ್ಟಲ್ಲಿ. ಅಷ್ಟೇ, ಕಣ್ಣಲ್ಲಿ ನೀರಲ್ಲಿ ಮಾತ್ರ ನೀರ್ ಬರೋದು ಸದ್ಯಕ್ಕೆ ಅಷ್ಟೇ, ಎರಡ್ರಲ್ಲಿ ಬರುತ್ತೆ. ನಲ್ಲಿ ಬರದೇ ಇಲ್ಲ, ಅದು ಬೇರೆ. ಅಲ್ಲ ಮನೇಲಿ ನೀರ್ ಬರಲ್ವೇನ್ರಿ ನಲ್ಲಿ? ಮನೇಲಿ ಬರುತ್ತೆ, ನೀವೆಲ್ಲ ಅನ್ಕೊಂಡ್ರಿ. ಕಣ್ಣಲ್ಲೂ ಬರುತ್ತೆ, ಮೂಗಲು ಬರುತ್ತೆ, ಎಲ್ಲೆಲ್ಲೂ ಬರುತ್ತೆ, ಎಲ್ಲ ಹೇಳಕ್ಕಾಗುತ್ತೆ. ಏನು ಕಣ್ಣಲ್ಲೇ ಬರುತ್ತೆ? ಇರಾದ ಜಾಗ ಅಲ್ವಲ್ಲ, ದುಃಖದಿಂದ ಬರುತ್ತೆ. ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಕ್ವಶನ್ ಕೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತು, ಇರೋದೊಂದು ಜಾಗ ಬರುತ್ತಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರ ತರಲೆ ಉತ್ತರಗಳು ಯಾವ್ಯಾವ ರೀತಿ ಇತ್ತು ಅಂತ. ಇದೇ ಸಮಯಕ್ಕೆ ನಿಮ್ಮ ಮುಂದೆ ಇನ್ನು ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.